ಚೂಜಾಟ 7 ಜನರನ್ನು ಬಂಧಿಸಿದ ಪೊಲೀಸರು 30,000 3 ದ್ವಿಚಕ್ರ ವಾಹನಗಳು ವಶಕ್ಕೆ. ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲು. ಚಿಂತಾಮಣಿ ತಾಲೂಕಿನ ಚೊಕ್ಕನಹಳ್ಳಿ ಬೆಟ್ಟದ ತಪ್ಪಲಿನ ಮರಗಳ ಕೆಳಗೆ ಇಸ್ಪೀಟ್ ಜೂಜಾಟ ಆಡುತ್ತಿದ್ದ ಗುಂಪಿನ ಮೇಲೆ ಗ್ರಾಮಾಂತರ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ನಾಗೇಂದ್ರ ಪ್ರಸಾದ್ ನೇತೃತ್ವದ ತಂಡ ದಾಳಿ ನಡೆಸಿ 7 ಜನರನ್ನು ಬಂಧಿಸಿದ್ದಾರೆ. ನಗರದ ಪಟಾಲಮ್ಮ ದೇವಾಲಯದ ಬಳಿಯ ನಿವಾಸಿ ಕುಬೇರ್ ಸಿಂಗ್, ಶಾಂತಿನಗರದ ಶಿವಪ್ಪ, ಕಿದ್ವಾಯಿಯ ನಗರದ ಜಬೀವುಲ್ಲಾ, ಎನ್ಎನ್ಟಿ ರಸ್ತೆಯ ರಾಜೇಶ್, ಪ್ರಭಾಕರ್ ಬಡಾವಣೆಯ ಗಜೇಂದ್ರ, ವೆಂಕಟಗಿರಿ ಕೋಟೆಯ ನಾಗರಾಜ್, ಕೋನಪಲ್ಲಿ ಗ್ರಾಮದ ಆನಂದ್ ಬಂಧಿತ ಆರೋಪಿಗಳು. ಆರೋಪಿಗಳು ಜುಜಾಟದಲ್ಲಿ ಪಣಕ್ಕಿಟ್ಟಿದ್ದ 30,570 ರೂಪಾಯಿ ನಗದು, 3 ದ್ವಿಚಕ್ರ ವಾಹನಗಳು ಹಾಗೂ 52 ಎಸ್ಪಿಟಿ ಎಲೆಗಳನ್ನು ವಶಪಡಿಸಿಕೊಂಡು ಮೊಕದ್ದಮೆ ದಾಖಲಿಸಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ನಾಗೇಂದ್ರ ಪ್ರಸಾದ್ ಗಸ್ತವಲ್ಲಿದ್ದಾಗ ಚೊಕ್ಕನಹಳ್ಳಿ ಬೆಟ್ಟದ ತಪ್ಪಲಿನಲ್ಲಿ ಗುಂಪು ಕಾನೂನು ಬಾಹಿರವಾಗಿ ಜೂಜಾಟದಲ್ಲಿ ನಿರತವಾಗಿದೆ ಎಂದು ದೊರೆತ ಖಚಿತ ಮಾಹಿತಿಯ ಮೇರೆಗೆ ದಾಳಿ ನಡೆದಿದೆ. ಪೊಲೀಸ್ ತಂಡವು ಮಾಹಿತಿದಾರರೊಂದಿಗೆ ಸ್ಥಳಕ್ಕೆ ತೆರಳಿ ಮರೆಯಲ್ಲಿ ನಿಂತು ಗಮನಿಸಿದಾಗ ಮಾಹಿತಿ ನಿಜವಾಗಿತ್ತು. ಗುಂಪಿನಲ್ಲಿದ್ದವರು ಅಂದರ್ 100 ಬಾಹರ್ 200 ಎಂದು ಕೂಗಿಕೊಂಡು ಜೂಜಾಟದಲ್ಲಿ ನಿರತವಾಗಿದ್ದರು. ಪೊಲೀಸರನ್ನು ಕಂಡ ಕೂಡಲೇ ಅಲ್ಲಿದ್ದ ಜನರು ಓಡಿ ಹೋದರು. ಪೊಲೀಸರು ಸುತ್ತುವರೆದು ಜೂಜಾಟದಲ್ಲಿ ತೊಡಗಿದ್ದವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಬ್ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ, ಮುಖ್ಯ ಪೇದೆಗಳಾದ ಸುರೇಶ್, ಸಂದೀಪ್ ಕುಮಾರ್, ಸಿಬ್ಬಂದಿ ವೆಂಕಟರಮಣ, ಪವನ್ ಕುಮಾರ್, ಆನಂದ ಭಟಗುರುಕಿ, ಜೀಪ್ ಚಾಲಕ ವೇಣು ದಾಳಿಯ ತಂಡದಲ್ಲಿದ್ದರು.